ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ವೆಂಕಟೇಶ್ ಅಂತ, ಯು ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ದೀವಿ. ಇದು ಅನೇಕ ತಿಂಗಳಿಂದ ನಡೀತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರೂ ಈ ಒಂದು ಮಾಹಿತಿಯನ್ನು ಪಡೆದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾರಣ ಪ್ರತಿಯೊಂದು ನಾವು ಹೇಳುವುದನ್ನು ಪ್ರತಿಯೊಬ್ಬರಿಗೂ ಮುಟ್ಟಲಿ, ಎಲ್ಲರೂ ಮಾಡಿಕೊಳ್ಳಿ, ಅವ್ರ ಮನೆಗೆ ಅವರೇ ವೈದ್ಯರಾಗಲಿ. ನಮ್ಮ ಗುರು ಹೇಳ್ತಾಯಿದ್ರು, ಪ್ರತಿಯೊಂದು ಮನೆಗೊಬ್ಬ ವೈದ್ಯರಾಗಿರಬೇಕು, ಪ್ರತಿಯೊಂದು ಮನೆಗೊಬ್ಬ ಮಾಂತ್ರಿಕ, ಪ್ರತಿಯೊಂದು ಮನೆಯೊಂದು ತಾಂತ್ರಿಕ, ಪ್ರತಿಯೊಂದು ಅವ್ರ ಮನೆಗೆ ಅವರೇ ಆಗಿರಬೇಕು, ಪ್ರತಿಯೊಂದು ಅವರಾಗಿರಬೇಕು. ಕಾರಣ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಆಯುರ್ವೇದಕ್ಕೆ ಭಾರಿ ಪ್ರಾಮುಖ್ಯತೆ ಇದೆ. ಎಷ್ಟೋ ಇಷ್ಟು ಕಾಯಿಲೆಗಳು ಆಸ್ಪತ್ರೆಗಳು ಆಗದೆ ಇರೋದನ್ನು ಈ ಗಿಡ ಮೂಲಿಕೆಗಳಿಂದ ನಾವು ವಾಸಿ ಮಾಡ್ಬೋದು ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ. ಇವತ್ತಿನ ಸಂಚಿಕೆಯಲ್ಲಿ ಗೊರಕೆ ಎಂಬುದು, ಈ ಗೊರಕೆ ಏನಾಗುತ್ತೆ ಅಂದರೆ ಭಾರಿ ಭಯಂಕರ. ಅದು ಮೊನ್ನೆ ಒಂದು ಕತೆನೋ ಒಂದು ನೋಡಿದ್ದೆ, ಈ ಗೊರಕೆ ಜಾಸ್ತಿ ಆದಾಗ ಗಂಡನ್ನೇ ಡೈವರ್ಸ್ ಕೊಟ್ಬಿಟ್ರು ಅಂತ. ಅದು ಬೇಡ, ಜಾಸ್ತಿ ಹೇಳಿದ್ದು ಬೇಡ. ಹೆಂಡತಿ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಗೊರಕೆ ಅಂದರೆ. ಕಾರಣ ಅನೇಕ ರೀತಿಯಲ್ಲಿ ಅವರದ್ದು ಪ್ರಾಬ್ಲಮ್ ಇರ್ತದೆ. ಏನು ಹೊರಗಡೆ ಹೋಗಿ ದುಡ್ಕೊಂಬಂದು ಸೆಷ್ಟಾಗಿ ಅದು ಬೇರೆ ಇರ್ತದೆ. ಆದರೆ ಈ ಹೊಟ್ಟೆ ಬೆರೆಸಿಕೊಂಡು ಹೊಟ್ಟೆ ದಪ್ಪ ಆಗಿ ಮತ್ತು ಬೆಲ್ಲಿ ರೀಜನಲ್ಲಿ ಜಾಸ್ತಿ ಕೊಬ್ಬು ಅಂದರೆ ಈ ಒಕ್ಕಲತ್ರ ಜಾಸ್ತಿ ಕೊಬ್ಬು ಜಾಸ್ತಿ ಇದ್ದಾಗ ಬೆಳೆದಾಗ ಅದೊಂದು ಗೊರಕೆಗೆ ಮಾರ್ಪಾಟಾಗುತ್ತದೆ ಸ್ನೇಹಿತರೆ. ಈ ನಾವು ಉಸಿರಾಡುವಾಗ ಈ ಗಾಳಿ ತೆಗೆದುಕೊಂಡಾಗ ಈ ಲಂಗ್ಸ್ಗೆ ಕೊನೆಯ ಭಾಗದಲ್ಲಿ ಹೋಗಬೇಕು ಗಾಳಿ. ಯಾವಾಗ ಈ ಹೊಟ್ಟೆ ದಪ್ಪಾದಾಗ ಲಂಗ್ಸನ್ನ ಇಲ್ಲಿ ಫ್ಯೂಸ್ ಮಾಡ್ಕೊತದೆ ಅಂದರೆ ಅದನ್ನು ಲಂಗ್ಸನ್ನು ಫ್ಯೂಸ್ ಮಾಡಿಬಿಡ್ತದೆ ಅದು ಹೊಟ್ಟೆ. ಹಾಗೇನಂತ ಅಲ್ಲಿ ತನಕ ಗಾಳಿ ಹೋಗಲ್ಲ, ಹಾಗೆ ಹೆಚ್ಚು ಹೆಚ್ಚು ಗಾಳಿ ಬೇಕಲ್ಲ, ಆಗ ಅಂತ ಬಾಯಿ ತೆಗೆದುಬಿಡ್ತದೆ. ಈ ಬಾಯಿ ತೆಗೆದಾಗ ಆ ಗೊರಕೆ ಎಂಬುದು ಸೌಂಡ್ ಜಾಸ್ತಿ ಬರ್ತದೆ ಅಂತಾರೆ, ಕೊರೋ ಕೊರೋ ಅಂತ. ಇದಕ್ಕೆ ಅನೇಕ ರೀತಿಯ ಏನೇನೋ ಪಾಪ ಅವ್ರಿಗೆ ನಾನಾ ರೀತಿಯ ತೊಂದರೆ ಕೊಡ್ತಾರೆ. ಅದು ಆಗೋದು ಬೇಡ. ಪ್ರಕೃತಿ ಇದೆ, ಪ್ರಕೃತಿ ಮೋರೋಬೇಕು ನಾವು, ಪ್ರಕೃತಿ ನಂಬಬೇಕು ನಾವು. ಪ್ರಕೃತಿ ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ, ಆ ಪ್ರಕೃತಿ ನಾವು ನಂಬ್ಕೋಬೇಕು. ಅನೇಕ ಈ ಡಾಕ್ಟರ್ಸು ಹೆಜ್ಜೆ ಹೆಜ್ಜೆಗೂ ಇದ್ದಾರೆ ಆಪರೇಷನ್ ಮಾಡೋಕ್ಕೆ. ಈ ಮೂಗು ನನಗೆ ನನ್ನ ಡಾಕ್ಟ್ರು ನನ್ನ ಹೆಂಡತಿ ಡಾಕ್ಟ್ರು ಫ್ರೀ ನನಗೆ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆ ನಾನು ಆಪ್ರೇಷನ್ ಮಾಡ್ಕೊಬೋದು. ಆಪ್ರೇಷನ್ ಮಾಡ್ಕೊತಾರೆ, ಗಾಳಿ ಸ್ವಲ್ಪ ಉಸಾಟ ಕಡಿಮೆ ಆಯಿತು, ಯಾವುದೋ ಮಜಲ್ ಬೆದಿದೆ ಅಂದರೆ. ಇವೆಲ್ಲನೂ ಏನಾಗುತ್ತಂದರೆ ನಾವು ಆಧುನಿಕ ಇದಕ್ಕೆ ಹೋಗ್ಬಿಟ್ಟಿದ್ವಿ. ನಾವು ಸಿಂಪಲ್ ಒಂದು ಸಿಂಪಲ್ ಅದ್ರಲ್ಲಿ ಹೋಗೋದ್ರೆ ನಾವೇನು ಮಾಡ್ತಾ ಇದ್ದೀವಿ, ಆ ದೊಡ್ಡದಾಗಿ ಇದು ಮಾಡಿಕೊಂಡು ಆಪ್ರೇಷನ್ ಮಾಡಿಕೊಂಡು ಆ ಗಾಯಕ್ಕೆ ವಾಸಿ ಮಾಡೋಕ್ಕೆ ಟ್ಯಾಬ್ಲೆಟು ಇಂಜೆಕ್ಷನ್ನು ಇದು ಮಾಡಿಕೊಂಡು ಬೇರೆ ಬೇರೆ ಕಾಲ ತರಿಸ್ಕೊತಾ ಇದ್ದೆ ನಾವು. ಇವೆಲ್ಲ ಯಾವುದು ಬೇಕಾಗಿಲ್ಲ. ನಮ್ಮ ಪ್ರಕೃತಿ, ನಮ್ಮ ಅಡುಗೆ ಮನೆ, ದಟ್ ಮೀನ್ಸ್ ನಮ್ಮ ಇದೆಯಲ್ಲ ಡ್ರಗ್ ಹೌಸ್, ನಮ್ಮ ಡ್ರಗ್ ಹೌಸ್ ಅಂದರೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ವಸ್ತು ಸಿಗುತ್ತೆ, ಅದೇ ನಮಗೆ ಡ್ರಗ್ ಹೌಸ್. ಆ ಡ್ರಗ್ ಹೌಸ್ ನಂಬ್ಕೋಬೇಕು ನಾವು. ಎಲ್ಲ ಇರುತ್ತೆ, ಆದರೆ ಅದು ಯಾವ ಥರ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ಆ ಥರ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊತ ಬಂದರೆ ಆ ಗೊರಕೆ ಎಂಬುದು ಕಡಿಮೆ ಆಗ್ತದೆ. ಆದರೆ ಪ್ರಾಣಾಯಾಮ ಮಾಡಿ, ಈ ಪ್ರಾಣಾಯಾಮ ಮಾಡಿದಾಗ ಉಸಿರಾಟ ಜಾಸ್ತಿ ಆದಾಗ ಉಸಿರಾಟ ಜಾಸ್ತಿ ಬಂದರೆ ಲಂಗ್ಸ್ ಎಲಾಂಗಾಟ್ ಆಗ್ತದೆ ಅಂದರೆ ಎನ್ಲಾರ್ಜ್ ಆಗ್ತದೆ. ಆಗ ಇಲ್ಲಿ ತನಕ ಗಾಳಿ ಹೋಗಿ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಈ ಬೆಲ್ಲಿ ರಿಜನ್ ಸ್ವಲ್ಪ ಅನೇಕ ವ್ಯಾಯಾಮಗಳಿದೆ, ಅದು ಮಾಡಿದ್ರೆ ಏನಾಗುತ್ತಂದರೆ ನಮ್ಮಲ್ಲಿ ಸ್ವಲ್ಪ ಹೊಟ್ಟೆ ಕಡಿಮೆ ಆದಾಗ, ಐ ಮೀನ್ ಒಕ್ಕಲತ್ರ ಫ್ಯಾಟ್ ಆ ಕಂಟೆಂಟ್ ಕಡಿಮೆ ಆದಾಗ ಅದು ಸಹ ಸ್ವಲ್ಪ ನಮಗೆ ಕೊರಕೆ
ಬರಳು ನಿವಾರಣೆ ಮಾಡ್ತಾರೆ. ಸ್ನೇಹಿತರೆ, ಇವೆಲ್ಲ ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ, ಆಸ್ಪತ್ರೆ ಪಾಲಾಗ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಆಪರೇಷನ್, ಪ್ರತಿಯೊಂದಕ್ಕೂ ಆಪರೇಷನ್, ಪ್ರತಿಯೊಂದಕ್ಕೂ ಆಪರೇಷನ್. ಹಿಂಗೆ ಮಾಡಿ 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 ನಮ್ಮ ದೇಹವನ್ನು ಛಿದ್ರ ಮಾಡ್ಕೊತ ಇದ್ದೀವಿ ನಾವು. ನಮ್ಮ ಆಯಸ್ಸು ಕಡೆ ಮಾಡ್ಕೊತ ಇದ್ದೀವಿ ನಾವು. ನಮ್ಮ ಹೆಂಡತಿ ಮಕ್ಕಳು ಪೋಷಣೆ ಮಾಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ಪ್ರಕೃತಿ ಇದೆ, ಆ ಪ್ರಕೃತಿ ಮೋರೋಗಬೇಕು ಸ್ನೇಹಿತರೆ. ಈ ಬರೋಕ್ಕೆ ಭಾರಿ ತೊಂದರೆ ಇಲ್ಲ ಅಂತಿಲ್ಲ, ಆದರೆ ಅದನ್ನು ಯಾವ ಥರ ನಿವಾರಣೆ ಮಾಡ್ಕೋಬೇಕು ಮನೆಯಲ್ಲಿ ಎಂಬುದನ್ನು ನಾನು ಸ್ವಲ್ಪ ಕುಲಂಕುಷವಾಗಿ ತಿಳಿಸ್ಕೊಡ್ತೀನಿ, ಎಲ್ಲರೂ ಕೇಳಿ ನೋಡಿ. ನಮ್ಮ ಮನೆಯಲ್ಲಿ ಸಿಕ್ಕೋದಂತಹ ವಸ್ತು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ 4 ಅಥವಾ 5 ಹೆಸರನ್ನು ಎತ್ಕೊಂಡು ಒಂದು ಮಾಟಿನ ಹಾಕಿ ಅದನ್ನು ಚೆನ್ನಾಗಿ ಕ್ರಶ್ ಮಾಡಬೇಕು. ಚೆನ್ನಾಗಿ ಕ್ರಶ್ ಮಾಡಿ ಅದನ್ನು ನಮ್ಮ ಈ ಫಿಲ್ಟರ್ ಅಂತ ಸೋದಿಸಿದ್ದಿದೆಯಲ್ಲ, ಇದಕ್ಕೆ ಉಗುರು ಬೆಚ್ಚಿ ನೀರು ಇದಕ್ಕೆ ಹಾಕಿ ಆ ಉಗುರು ಬೆಚ್ಚಿ ನೀರೆಲ್ಲ ಹಾಕಿ ಹಾಕಿ ಅದನ್ನು ಸೋದಿಸ್ಕೋಬೇಕು. ಸೋದಿಸ್ಕೊಂಡು ಈ ಯಾವುದು ಬೆಳ್ಳುಳ್ಳಿ 4 ಕೆಸಲೆತ್ತುಕೊಂಡು ಆ 4 ಕೆಸಲನ್ನು ನಾವು ಮಾರ್ಟಿನ್ಗೆ ಹಾಕಿ ಚೆನ್ನಾಗಿ ಅದನ್ನು ರುಬ್ಬಿ ಆ ಬಂದಿರ್ತದ ಪೇಸ್ಟನ್ನು ನಾವು ಈ ಗ್ಲಾಸ್ಗೆ ಹಾಕಿ ಆ ಉಗುರು ಬೆಚ್ಚಿ ನೀರು ಸ್ವಲ್ಪ ಅದಕ್ಕೆ ಹಾಕಿ ಅದನ್ನು ಸೋದಿಸ್ಕೋಬೇಕು. ಯಾವುದು ತದನಂತರ ನಿಂಬೆ ರಸ 1 teaspoon ನಿಂಬೆ ರಸ ಹಾಕಿ, ಅರ್ಧ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದ್ರೆ ಜಾಸ್ತಿ ಬೇಡ, 1/2 teaspoon ನಿಂಬೆ ರಸ ಅದಕ್ಕೆ ಹಾಕಿ. ತದನಂತರ ಈ ಜೇನುತುಪ್ಪ ನಿಮ್ಮ ಟೇಸ್ಟ್ ತಗ್ಗಟ್ಟಿಗೆ ಜೇನುತುಪ್ಪ ಹಾಕ್ಕೊಳ್ಳಿ. ಜೇನುತುಪ್ಪ ಹಾಕ್ಕೊಂಡು ಈ ಜೇನುತುಪ್ಪವನ್ನು ಬಿಸಿ ಬಿಸಿಯಲ್ಲಿ ಕಾಯಿಸಬಾರ್ದು, ಅದು ಅಮೃತ ವಿಷವಾದ ಸಂಭವ ಉಂಟು. ಆದ್ದರಿಂದ ಉಗುರು ಬೆಚ್ಚಿ ನೀರಿಗೆ 1/2 spoon ಟೀ ಸ್ಪೂನ್ 1 teaspoon ನಿಮ್ಮ ರುಚಿ ತಕ್ಕಟ್ಟಿಗೆ ಹಾಕ್ಕೊಳ್ಳಿ. ಕೊನೆಯದಾಗಿ ಅಜವಾನ ಅಂತೀವಿ, ಅಜವಾನ ಪೌಡ್ರ್ ಸಿಗ್ತದೆ ಮತ್ತು ಎಲ್ಲ ಸಿಗ್ತದೆ. ಈ ಅಜವಾನ 1/2 teaspoon ಅಜವಾನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಮಧ್ಯಾಹ್ನ ರಾತ್ರಿ ಅಂದರೆ ಬೆಳಗ್ಗೆ ಬೇಕಾಗಿಲ್ಲ, ಮಧ್ಯಾಹ್ನ ರಾತ್ರಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಈ ಗೊರಕೆ ಎಂಬುದು ಕಡಿಮೆ ಆಗುತ್ತೆ ಸ್ನೇಹಿತರೆ. ಇಂತಹದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಈ ಆಸ್ಪತ್ರೆಗೆ ಹೋಗೋದು ಬೇಡ. ಗೊರಕೆ ತೊಂದರೆ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಸಹ ಇದನ್ನು ಮಾಡಿಕೊಂಡು ನೀವೇ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಒಂದು ಸ್ನೇಹಿತರು ಎಲ್ಲ ಮಾಡಿಕೊಂಡು ಆ ಗೊರಕೆ ಎಂಬುದನ್ನು ಕಡಿಮೆ ಮಾಡಿಕೊಳ್ಳಿ. ಮತ್ತೆ ಸಂಚಿಕೆಯಲ್ಲಿ ಇನ್ನೊಂದು ಹೇಳ್ಕೊಡ್ತೀವಿ. ಆದರೆ ಈ ಸಂಚಿಕೆಯನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರೂ ನೋಡಲಿ, ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.